ಎಂತ ಜನ ಒಂದ್ ವ್ಯಕ್ತಿ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ. ಅಲ್ಲ ನನ್ನ ಅಪ್ಪ ಏನು ಅಂತ ಇವ್ರಿಗೇನ್ ಗೊತ್ತು? ಏನೂ ಗೊತ್ತೇ ಇಲ್ದೆ ಇವ್ರ ಮನೆಗೆ ಹೋಗಿ ಉಳ್ಕೋತಾರ. ಅಪ್ಪನ್ನ ಇಂಥ ಸ್ಥಿತಿಲಿ ಬಿಟ್ಟು ನಾನು ಬರೋಲ್ಲ ಅಂತ ಗೊತ್ತಿದ್ದೆ. ರಾಘವನ ಹತ್ರ ಬರೋದಿದ್ರೆ ಬರೋದಕ್ಕೆ ಹೇಳು ಅಂತ ಹೇಳಿ ಕಳಿಸಿದ್ದಾರೆ. ನಾನು ಯಾವಾಗ ಅಪ್ಪನ್ನೂ ಕರ್ಕೊಂಡು ಬರೋದಿದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ನೋ ಆಗ ಇವ್ರಿಗೆ ಉರಿದೋಯ್ತು. ಅವರೇ ಕರೆದ್ರು ನಾನಂತೂ ಡೂಡ್ನ ಆ ಮನೆಗೆ ಕರ್ಕೊಂಡು ಹೋಗಲ್ಲ. ಇಲ್ಲೇ ನಿಲ್ಸಿ. ಅಪ್ಪ ಯಾಕೆ ಇಷ್ಟು ಬೇಗ ಬಂದೆ ಅಂತ ಕೇಳಿದ್ರೆ ಏನು ಹೇಳಿ? ಇಷ್ಟು ಬೇಗ ಹೋದ್ರೆ ಡೌಟ್ ಬಂದ್ಬಿಡತ್ತೆ. ಇಲ್ಲ, ಇಲ್ಲೇ ಎಲ್ಲಾದರೂ ಸ್ವಲ್ಪ ಹೊತ್ತು ಇದ್ದು ಹೋಗ್ತೀನಿ. ಯಾಕೆ ಇಷ್ಟೊತ್ತಲ್ಲಿ ಬಂದೆ? ನಾನು ನಿನ್ಗೆ ಏನು ಹೇಳಿ ಕಳಿಸಿದ್ದೆ? ಇವತ್ತು ಬರೋದು ಬೇಡ, ನಾಳೆ ಬಾ ಅಂತ ಹೇಳಿ ಕಳಿಸಿದ್ದೆ ತಾನೇ? ಆದರೂ ನೀನು ನಾನು ಊಟ ಮಾಡೋದನ್ನ ಇಲ್ವೋ, ಟ್ಯಾಬ್ಲೆಟ್ ತಗೊಂಡ ಇಲ್ವೋ, ಈ ಚಿಂತೆಲೆ ಬಂದ್ಬಿಟ್ಯಾ? ಅಲ್ಲಮ್ಮ, ಇಷ್ಟೊತ್ತಲ್ಲಿ ಒಬ್ಳೆ ಬಂದ್ಯಾ? ಅಯ್ಯೋ ನೀನು ಸರಿಯಪ್ಪ, ಅವರೆಲ್ಲಪ್ಪ ಒಬ್ಳನೇ ಹೋಗೋದಕ್ಕೆ ಬಿಟ್ಬಿಡ್ತಾರೆ. ರಾಘವ್ ಬಂದು ಬಿಟ್ಟು ಹೋದ. ಅಪ್ಪ ಮಲಗಿದ್ಯಾ? ಡಿಸ್ಟರ್ಬ್ ಆಯ್ತಾ ಸ್ವಲ್ಪ? ಸರಿ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಯಾ? ಎಲ್ಲ ತಗೊಂಡಿದ್ದೀನಮ್ಮ. ಸರಿ ಬಾ. ಏನಂದ್ರು ಪುಟ್ಟ ಮನೆಯಲ್ಲಿ? ಅಪ್ಪ ನೀನು ಮಾತಾಡ್ಬೇಡ, ಸುಮ್ಮನೆ ಮಲ್ಕೋ, ನಿಧಾನ. ಅಲ್ಲ, ಇವತ್ ರಾತ್ರಿ ನೀನು ಅಲ್ಲೇ ಉಳ್ಕೋಬೇಕಾಗಿತ್ತಲ್ವಾ? ಹಠ ಮಾಡ್ಕೊಂಡು ಬಂದಿಯೇನೋ ಅಲ್ವಾ? ಇಲ್ಲಪ್ಪ, ನೀನು ಒಬ್ಬನ್ನೇ ಇಲ್ಲಿ ಬಿಟ್ಟು ಬಂದಿದ್ದಕ್ಕೆ ಅತ್ತೆ ನನಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು ಗೊತ್ತಾ? ಹುಷಾರಿಲ್ದೇ ಇರೋರ್ನ ಒಬ್ರನ್ನೇ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದ್ರು. ಇಷ್ಟಕ್ಕೂ ನೀನ್ ಮನೆಗೆ ಬರಲೇಬೇಕು ಅಂತಿದ್ರೆ ಅಪ್ಪನ ಜೊತೆ ಕರ್ಕೊಂಬಾ, ನಾವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ರಪ್ಪ. ಹೌದಾ? ಎಷ್ಟು ಒಳ್ಳೆಯವರಮ್ಮ ನಿಮ್ಮ ಅತ್ತೆ ಮಾವ. ರಾಘವ ಒಳ್ಳೆ ಹುಡುಗ ಆದ್ಮೇಲೆ ಅವ್ರ ತಂದೆ ತಾಯಿನೂ ಒಳ್ಳೆಯವರಾಗಿರ್ತಾರೆ ಅಲ್ವಾ? ಅಲ್ಲಮ್ಮ, ನಿಮ್ಮ ಅತ್ತೆ ಹೇಳ್ಬೋದು ನಾನು ನಿನ್ ಜೊತೆ ಬರಲಿ ಅಂತ. ನಾನು ಬೀಗರ ಮನೆಗೆ ಬಂದಿರೋದು ಎಷ್ಟರ ಮಟ್ಟಿಗೆ ಸರಿ ಹೇಳು.
ಒಂದಿನ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ. ಆದರೆ ನಾನಲ್ಲಿರೋದು ಸರಿಯಲ್ಲಮ್ಮ. ನಿಮ್ಮ ಅತ್ತೆ ಒಳ್ಳೆಯವರು, ನಿನ್ನ ಜೊತೆ ನನ್ನೂ ಕರ್ಕೊಂಬರೋಕೆ ಹೇಳಿದ್ದಾರೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ನಿಮ್ಗೇನು ಗತಿ ಇಲ್ವಾ ಅಂತ ಕೇಳಿರೋರು. ಅವ್ರ ಗತಿಗೆಟ್ಟವ್ರು ಇರಬಹುದು, ಆದ್ರೆ ಕಸ್ತೂರಿ ನಿವಾಸ ಮರ್ಯಾದಸ್ತ್ರು ಬಾಳಿ ಬದುಕ್ತಾ ಇರೋ ಮನೆ. ಈಗಲೂ ಅದನ್ನೇ ಹೇಳಿದ್ರಪ್ಪ, ಹೇಗೆ ಹೇಳಲಿ ನಾನು ನಿಮ್ಗೆ ಅದನ್ನ? ಕೇಳೋದೆ ಮರ್ತೆ ಕಣೋ, ಊಟ ಮಾಡ್ಕೊಂಡು ಬಂದೆ ತಾನೆ. ಅಯ್ಯೋ ಹೊಟ್ಟೆ ತುಂಬೋಗಿದ್ಯಪ್ಪ, ಇನ್ನು 4 ದಿನ ಆದ್ರೂ ಹಸಿವೆ ಆಗಲ್ಲ. ಅಷ್ಟು ಚೆನ್ನಾಗಿ ಬಡಿಸಿ ಕಳಿಸಿದ್ದಾರೆ ನಮ್ಮ ಅತ್ತೆ. ಹೌದಾ ಬಂಗಾರ? ಹೌದಪ್ಪ, ಸಾಮಾನ್ಯವಾಗಿ ಈಗಿನ ಜನರೇಷನ್ ಅಂದ್ರೆ ನನ್ನಂತ ಹೆಣ್ಮಕ್ಳು ಹೋಗೋ ಮನೆ ಕಟ್ಕೊಳ್ಳೋ ಗಂಡನ ಬಗ್ಗೆ ತುಂಬಾ ಕನಸುಗಳು, ಏನೇನೋ ಇಮ್ಯಾಜಿನೇಷನ್ಸ್ ಇಟ್ಕೊಂಡಿರ್ತೀವಿ. ಆದ್ರೆ ವಿಧಿ ಅದನ್ನ ಕೆಲವ್ರಿಗೆ ಕಿತ್ಕೊಳ್ಳುತ್ತೆ, ಇನ್ ಕೆಲವ್ರಿಗೆ ಕೊಡುತ್ತೆ, ಇನ್ ಕೆಲವ್ರಿಗೆ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಾಗ ಮಾಡುತ್ತೆ. ಆದ್ರೆ ನನ್ನ ವಿಷಯದಲ್ಲಿ ವಿಧಿ ತುಂಬಾ ಚೆನ್ನಾಗಿದೆ ಅಪ್ಪ. ನಾನು ಅಮ್ಮನ ಹಾಗಿರೋ ಅತ್ತೆ ಬೇಕು ಅಂತ ಆಸೆ ಪಡ್ತಿದ್ದೆ ತಾನೆ. ನನ್ನ ಆಸೆ ಹಾಗೆ ಅಮ್ಮನ್ಗಿಂತನೂ ಒಂದ್ ಹೆಜ್ಜೆ ಹೆಚ್ಚೆ ಅಂತ ಅತ್ತೆ ಸಿಕ್ಕಿದ್ದಾರೆ. ನಮ್ಮ ಅತ್ತೆ ನನ್ ಮೇಲೆ ತೋರ್ಸೋ ಪ್ರೀತಿ ಕಾಳಜಿ ಅದನ್ನ ವರ್ಣಿಸೋದಕ್ಕೆ ಪದಗಳೇ ಇಲ್ಲ ಅಪ್ಪ. ಅಂತ ಮನೆ, ಅಂತ ಜನ, ಇದೆಲ್ಲ ಸಿಗೋಕೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದ್ದೆ ಅಪ್ಪ. ನನ್ನ ಮಗಳು ಹೀಗ್ಯಾಕೆ ಕಲ್ತಿದ್ದಾಳೆ? ಆ ಮನೆಯಲ್ಲಿ ಏನಾದರೂ ಸಮಸ್ಯೆನಾ? ಅವಳಲ್ಲಿ ಕಷ್ಟಪಡ್ತಾ ಇರ್ಬೋದಾ? ಇಲ್ಲ ಇಲ್ಲಿ ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳ? ನನಗಿಷ್ಟು ಹುಷಾರಿಲ್ಲ ಅಂತ ಗೊತ್ತಿದ್ರು ರಾಘವನ್ನ ಬಿಟ್ರೆ ಆ ಮನೆಯಿಂದ ಯಾರೂ ನನ್ನ ನೋಡಕ್ ಬರಲಿಲ್ಲ. ಇದರ ಅರ್ಥ ಏನು? ಏನೋ ನಡೀತಾ ಇದೆ, ಅದೇನು ಅಂತ ನಾನು ತಿಳ್ಕೊತೀನಿ.
ಹಾಗೇ ಹೇಳ್ತಿದ್ಯಾ? ಹಾಗೆಲ್ಲ ಹೇಳಿದ್ರ? ಹೌದು ಕಣೆ, ಇವರೆಲ್ಲ ಮನುಷ್ಯ ಜಾತಿಗೆ ಸೇರಿದವರಲ್ಲ. ಪಾಪ ಅಪ್ಪ, ನನ್ನ ಗಂಡನ ಮನೆಯವರು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದಾರೆ. ನನ್ನ ಗಂಡನ ಮನೆಯವ್ರನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಸ್ವಾತಿ, ನಾನು ಯಾಕೆ ಈ ರಾಘವನ ಮದುವೆ ಆದೆ? ಬೇಡ ಕಣೆ ಮೃದುಲ, ಅವ್ರ ಮನೆಯವ್ರು ಯಾಕೆ ಹೀಗಾಡ್ತಾರೆ? ಪಾಪ ಅಪ್ಪ, ಅವ್ರಿಗಿದೆಲ್ಲ ಏನೂ ಗೊತ್ತಿಲ್ಲ ಕಣೆ. ಅವ್ರಿಗಿದೇನಾದ್ರೂ ಗೊತ್ತಾದ್ರೆ ಪ್ರಾಣನೇ ಬಿಟ್ಬಿಡ್ತಾರ ಅಷ್ಟೇ. ಬೇಡ ಕಣೆ ಮೃದುಲ, ನಾನು ಯಾವ ವಿಚಾರದಲ್ಲಿ ಬೇಕಾದ್ರೂ ಕಣ್ಣೀರ್ನ ತಡ್ಕೋತೀನಿ ಕಣೆ, ಆದ್ರೆ ನನ್ನ ಸರ್ವಸ್ವನೇ ಆಗಿರೋ ನನ್ನ ಡ್ಯೂಟ್ ಅಪ್ಪನ ವಿಚಾರದಲ್ಲಿ ನನ್ಗೆ ಅಳುನೇ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಡಾಕ್ಟರ್ ಬೇರೆ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ, ಆದ್ರೆ ಈ ಪರಿಸ್ಥಿತಿಯಲ್ಲಿ ಅದು ಹೇಗೆ ಸಾಧ್ಯ? ಎಷ್ಟು ದಿನ ಅಂತ ನಾನು ನಾಟಕ ಮಾಡ್ಲಿ? ನಿನಗೆ ಗೊತ್ತಾ ಸ್ವಾತಿ, ಅಪ್ಪ ಬೇರೆ ನಮ್ಮ ಮನೆಯವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಕಣೆ. ಮಾತ್ರ ಇಷ್ಟು, ಇದನ್ನು ಮಾತ್ರ ನನ್ನ ಮಗಳು ಕರೆಕ್ಟ್ ಆಗಿ ಇಟ್ಬಿಡ್ತಾಳೆ. ತಿಂಡಿಗಿಂತ ಹೆಚ್ಚಾಗಿ ಈ ಮಾತ್ರೆಗಳೇ ತಗೋಬೇಕು. ಮೃದುಲ, ಒಂದ್ ಲೋಟ ನೀರು ಕೊಡಪ್ಪ. ಓ, ಅವಳು ಸ್ವಾತಿನ ಮೀಟ್ ಮಾಡಕ್ ಹೋದ್ಲಲ್ವಾ? ಇದು ಬೆಳಿಗ್ಗೆಗೆ. ಇದು ಬೆಳಿಗ್ಗೆಗೆ. ಮಧ್ಯಾಹ್ನದ ನೋಡ್ಕೊಳ್ಳೋಣ. ಯಾರ್ದಿದು ವ್ಯಾಲೆಟ್? ಓ, ನಮ್ ರಾಗ ಒಂದು. ಸದ್ಯಕ್ಕೆ ಏನೋ ಹೇಳಿ ಸುಮ್ಮನಿರ್ಸಿದೀನಿ. ಎಷ್ಟು ದಿನ ಅಂತ ಈ ನೆಪ ಹೇಳಿ? ತಲೆ ಕೆಡಿಸ್ಕೋಬೇಡ ಮೃದುಲ, ಸದ್ಯಕ್ಕೆ ಅಂಕಲ್ಗೆ ಏನು ಗೊತ್ತಾಗದೆ ಇರೋ ತರ ಮ್ಯಾನೇಜ್ ಮಾಡೆ, ಅದೇ ಈಗ ಮುಖ್ಯ. ನೀನೇನು ಯೋಚನೆ ಮಾಡ್ಬೇಡ್ವೆ. ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ ಕಣೆ. ನೋಡು, ನಿನ್ ಮುಖದಲ್ಲಿ ಒಂದೇ ಒಂದ್ ಚಿಕ್ಕ ಗೆರೆ ವ್ಯತ್ಯಾಸ ಆದ್ರೂ ಅಂಕಲ್ ಕಂಡಿಡಿತಾರೆ ತಾನೆ. ಹೌದು ಕಣೆ, ಹೌದು, ಅಪ್ಪನ್ಗೇನು ಗೊತ್ತಾಗ್ಬಾರ್ದು. ನನ್ ಕಣ್ಣೀರ್ ನೋಡಿದ್ರೆ ಅವ್ರು ಕುಗ್ಗ ಹೋಗ್ತಾರೆ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನನ್ನ ನೋವು ಏನೇ ಇದ್ರು ಬಚ್ಚಿಟ್ಕೊಂಡು ಖುಷಿಯಾಗಿರ್ತೀನಿ ಕಣೆ. ಇದನ್ನ ಯಾವಾಗ ಬೆಳೆಸ್ಕೊಂಡೋ ಏನೋ, ಅವನ ಗೊತ್ತೇ ಆಗಿಲ್ಲ ಅಂತ ಕಾಣುತ್ತೆ. ಈಗಿನ ಕಾಲದ ಹುಡುಗರಿಗೆ ಇದೆಲ್ಲ ಯಾಕೆ ಬೇಕಾಗುತ್ತೆ? ಎಲ್ಲದಕ್ಕೂ ಮೊಬೈಲ್ ಒಂದಿದ್ರೆ ಸಾಕು,
ಅದರಲ್ಲೇ ಡಿಎಲ್ಲು, ಅದರಲ್ಲೇ ಬ್ಯಾಂಕ್ ಡಾಕ್ಯುಮೆಂಟ್ಸು, ಅದರಲ್ಲೇ ಡೀಟೇಲ್ಸು, ಅದರಲ್ಲೇ ಪೇಮೆಂಟ್ಸು ಎಲ್ಲ ಆಗೋಗುತ್ತೆ. ಇದರಲ್ಲಿ ರಾಘವನ ಅಡ್ರೆಸ್ ಇದೆ. ಹೇಗೂ ರಾಘವನ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದರಲ್ಲೂ ನಿನ್ನೆ ಮೃದಲ್ಲ ಅಳ್ತಾ ಇದ್ದಿದ್ ನೋಡಿ, ಮನ್ಸಿಗೇನೋ ಒಂಥರ ಭಯ. ಈ ಪರ್ಸ್ ಕೊಡೋ ನೆಪದಲ್ಲಿ ಹೋಗಿ ಬಂದ್ಬಿಡೋಣ. ಇದನ್ನೇ ಅಲ್ವಾ ವಿಧಿ ಅನ್ನೋದು? ನಾನು ಹೋಗ್ಬೇಕು ಅಂತಿದ್ದಾಗಲೇ ಅಡ್ರೆಸ್ ಸಿಕ್ಬಿಡ್ತು ಆ ದೇವ್ರಿಗೆ. ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಆಸೆನೋ ಏನೋ. ಇನ್ನೇನ್ ತಡ, ಹೋಗೇ ಬಂದ್ಬಿಡೋಣ. ಬಂದ ಅಣ್ಣ. ನೋಡಮ್ಮ, ನನ್ನ ಮಗಳು ಬಂದ್ರೆ ಈ ಕೀ ಅವಳು ಕೊಟ್ಬಿಡು, ನಾನು ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ. ಸರಿ, ಯಾವ ಕಡೆ ಹೊರಟ್ರಣ್ಣ? ಇಲ್ಲ, ನನ್ನ ಮಗಳ ಮನೆವರೆಗೂ ಹೋಗಿ ಬರ್ತೀನಿ. ಹಾ ಸರಿ, ಹುಷಾರಾಗಿ ಹೋಗ್ಬಿಡ್ಲಿ. ನನ್ನ ಲೈಫಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಈ ಕಡೆ ಅಮ್ಮ, ಆ ಕಡೆ ಮುಳುಗಲ್ಲ, ಇಬ್ರು ಒಂದಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇವರಿಬ್ರ ಮಧ್ಯೆ ಸಿಕ್ಕಾಕೊಂಡು ಒಳ್ಳೆ ಅಡಕತ್ರಿ ಮೇಲೆ ಅಡಕೆ ತರ ಆಗೋಗಿದ್ದೀನಿ. ಎಲ್ಲ ತಲೆನೋವಿಂದ ಈ ನಡುವೆ ಸರಿಯಾಗಿ ಕೆಲ್ಸಕ್ಕೂ ಹೋಗ್ತಾ ಇಲ್ಲ. ಇವತ್ತೇನಾದ್ರೂ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಇರೋ ಕೆಲ್ಸನೂ ಕೈ ತಪ್ಪ ಹೋಗುತ್ತೆ. ಬರ್ತಾ ಇದ್ಯಾ? ತಗೋ ಕೀನಾ. ಕೀನಾ? ಅಪ್ಪ ಎಲ್ಲಿ ಹೋದ್ರು? ನಿಮ್ಮಪ್ಪ ನಿಮ್ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಕೀನೋ, ನಮ್ಮನೆಗ? ಹೂನಮ್ಮ, ನಿಮ್ಮನೆಗೆ. ತಗೋ. ಅಯ್ಯೋ ದೇವ್ರೆ, ಅಪ್ಪ ಯಾಕೆ ಅಲ್ಲಿಗೆ ಹೋದ್ರು? ಅಲ್ಲಿಗೆ ಹೋದ್ರೆ ಸತ್ಯ ಎಲ್ಲ ಗೊತ್ತಾಗ್ಬಿಡತ್ತೆ. ಹೇಗ್ ತಡೀಲಿ? ರಾಘವ್ ಒಂದು ಫೋನ್ ಮಾಡೋದೇ ಸರಿ. ಫೋನ್ ತೆಗಿ ಬೇಗ. ನಾನು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಯಾವುದೇ ರೀತಿನೂ ಚಿಕ್ಕ ಆಘಾತನೂ ಆಗೋ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ಆಯ್ತು ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಅವ್ರಿಗೆ ಹುಷಾರಾಯ್ತು ಅಂತ ನೀವೀಗ ಮನೆಗೆ ಕರ್ಕೊಂಡು ಹೋಗಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀವೇ ಸಫರ್ ಮಾಡೋದು. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.